ಹಾಯ್ ಫ್ರೆಂಡ್ಸ್, ಏಮೈನ್ ವಿಲೇಜ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಬನ್ನಿ, ಇವತ್ತು ಗೆಣಸಿನ ಪಾಯಸ ಮಾಡೋದು ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದನ್ನು ಈಗ ತೊಳ್ಕೊತೀನಿ ನೀಟಾಗಿ ನೋಡಿ. ಇದನ್ನು ಮೊದಲೇ 2 ಸಲ ತೊಳೆದಿಟ್ಟಿದ್ದೆ, ಆದರೂ ಗೆಣಸು ಮಣ್ಣಿರುತ್ತೆ. ಇದನ್ನು ನೀಟಾಗಿ ತಿದ್ದಿ ತೊಳೆದು ಮೂರನ್ನು ಕುಕ್ಕರಿಗೆ ಹಾಕ್ತಿದ್ದೀನಿ. ಇದನ್ನು ಒಂದು ವಿಷಲ್ ಕೂಸ್ಕೊಬರ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ವಿಷಲ್ ತಗೊಂಡೆ, ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಇದನ್ನು ಸಿಪ್ಪೆ ತೆಗೆದು ಪಾಯಸಕ್ಕೆ ಬಳಸ್ತೀನಿ. ನೆಕ್ಸ್ಟ್ ನಾನು ಏನೇನು ಬಳಸಿದ್ದೀನಿ ನೋಡಿ, ಒಂದು 1/2 ಕೆಜಿ ಅಲ್ಲ 1/2 ಕಪ್ಪು ಬೆಲ್ಲ ಬಳಸಿದ್ದೀನಿ, ಅಂದರೆ 2 ಅಚ್ಚು. ಗೆಣಸು ಸಿಹಿ ಇರೋದ್ರಿಂದ ಸ್ವಲ್ಪ, ಒಂದು ಅರ್ಧ ಲೀಟ್ರ್ ಹಾಲು ಬಳಸಿದ್ದೀನಿ ನೋಡಿ. ಸ್ವಲ್ಪ ಶಾವಿಗೆ, ಒಂದು 2 ಏಲಕ್ಕಿಕಾಯಿ. ಬನ್ನಿ ಮಾಡೋಣ ನೋಡಿ. 1 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ, ಬಾಂಡೆ ಕಾದಿದೆ. ನೆಕ್ಸ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಶಾವಿಗೆನ. ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರುತ್ತಂತ ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿಟ್ಕೊಳ್ಳೋಣ ನೋಡಿ. ಚೆನ್ನಾಗಿ ಕೆಂಪು ಫ್ರೈ ಆಗಿದ್ರೆ ಇದನ್ನು ತೆಗೆದಿಟ್ಕೋತೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ಹಾಲು ಹಾಕೋಣ ಮೊದಲು. ಹಾಲು ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸ್. ಚೆನ್ನಾಗಿ ಕುದಿ ಬರಲಿ ನೋಡಿ. ಹಾಲು ಚೆನ್ನಾಗಿ ಕುದಿ ಬಂದಿದೆ. ಈ ಟೈಮಲ್ಲಿ ಬೆಲ್ಲ ಸೇರಿಸ್ತಿದ್ದೀನಿ, ಸುಮಾರು ಒಂದು 2 ಕಪ್ ಬೆಲ್ಲ ಸೇರಿಸ್ತಿದ್ದೀನಿ. ಸಿಹಿ ಗೆಣಸಿರೋದ್ರಿಂದ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಿದ್ದೀನಿ. ನೆಕ್ಸ್ಟು ಶಾವಿಗೆ ಉರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸೋಣ. ಅದೊಂದು ಚೆನ್ನಾಗಿ ಕುದಿ ಬರಲಿ ಒಂದು 2 ನಿಮಿಷ ನೋಡಿ. ಗೆಣಸನ್ನ ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಇದಕ್ಕೆ ಹಾಲಿಗೆ ಸೇರಿಸ್ತೀವಿ ಇದನ್ನು ನೋಡಿ. ನೆಕ್ಸ್ಟು ಇದನ್ನು ಸೇರಿಸ್ತಿದ್ದೀನಿ ಪಾಯಸಕ್ಕೆ, ಹಾಲಿಗೆ, ಹಾಲಿನ ಜೊತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಾಯಸ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಗೆಣಸಿನ ಪಾಯಸ ರೆಡಿ ಆಯಿತು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಒಮ್ಮೆ ನೀವು ಟ್ರೈ ಮಾಡಿ ನೋಡಲೇಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಗೆಣಸನ್ನು ಬೇಕಾದರೆ ತುರಿದು ಬೇಕಾದರೂ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಥ್ಯಾಂಕ್ ಯು ಫಾರ್